ವಾರ ಲಕ್ಷ ಮೀರಿದ ಕೇಸ್, ಮಗ್ಗುಲ ಮುಳ್ಳಾದ ಮಹಾರಾಷ್ಟ್ರ ಕೇರಳ, ನೈಟ್ ಕರ್ಫ್ಯೂ ಸಾಕಾಗಲ್ಲ, ಲಾಕ್ಡೌನ್ ಫಿಕ್ಸ್, ಲಾಕ್ಡೌನ್ ಟೆನ್ಷನ್, ಇದೇ ಇವತ್ತಿನ ಇನ್ಸೈಡ್ ಸ್ಟೋರಿ. ಎಲ್ಲರ ಬಾಯಲ್ಲೂ ಕೂಡ ಕೇಳಿ ಬರ್ತಾ ಇರುವಂತಹ ಒಂದೇ ಒಂದು ಪದ ಅಂದ್ರೆ ಅದು ಕೊರೋನಾ, ಕೊರೋನಾ, ಕೊರೋನಾ. ಆದ್ರೆ ಕೊರೋನಾಗೆ ಸಂಬಂಧಪಟ್ಟ ಹಾಗೆ ನಾವು ಎಚ್ಚೆತ್ಕೊಂಡಿದೀವ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲ ಅಂತ ಹೇಳಬೇಕಾಗತ್ತೆ. ಯಾಕಂದ್ರೆ ಕಂಟ್ರೋಲ್ಗೆ ಸಿಗದ ಹಾಗೆ ಕೊರೋನಾ ಜರ ವೇಗದಲ್ಲಿ ಓಡ್ತಾ ಇದೆ. ಎರಡನೇ ಅಲೆ ಮಹಾಸ್ಫೋಟ ಆಗ್ತಾ ಇದೆ. ನೈಟ್ ಕರ್ಫ್ಯೂ, ಅದರಲ್ಲಿ ಪ್ರಮುಖವಾಗಿ ಪ್ರಧಾನಮಂತ್ರಿಗಳು ಹೇಳಿದ ಹಾಗೆ ಕೊರೋನಾ ಕರ್ಫ್ಯೂವನ್ನ ವಿಧಿಸಲಾಗಿದೆ. ಆದ್ರೆ ಇನ್ನೂ ಕೂಡ ಕಂಟ್ರೋಲ್ಗೆ ಬರ್ತಾ ಇಲ್ಲ. ಲಾಕ್ಡೌನ್ ಪಕ್ಕನಾ? ಹಾಗಾದ್ರೆ ಯುಗಾದಿ ಆಯ್ತು, ಇವತ್ತು ಯುಗಾದಿ ಹಬ್ಬ, ಎಲೆಕ್ಷನ್ ಮುಗಿಯೋದೊಂದೇ ಬಾಕಿ ಇರೋದು. ಇನ್ನೊಂದು ವಾರದಲ್ಲಿ ಹೊರ ಬೀಳತ್ತೆ ಲಾಕ್ಡೌನ್ ಭವಿಷ್ಯ. ನೀವೇನು ಸುಳ್ಳು ಹೇಳ್ತೀರಾ, ನೀವೇನು ಹೆದರಿಸ್ತೀರಾ? ಖಂಡಿತವಾಗ್ಲೂ ಇಲ್ಲ, ಅಂತಹ ಸಿಚುವೇಶನ್ ಬರ್ತಾ ಇದೆ. ಈಗ ಬೈ ಎಲೆಕ್ಷನ್ ಮುಗಿತಾ ಇದ್ದಂತೇನೆ ಲಾಕ್ಡೌನ್ ಆಗತ್ತಾ, ಲಾಕ್ ಆಗತ್ತಾ ಇಡೀ ಕರ್ನಾಟಕ ಅನ್ನುವ ಪ್ರಶ್ನೆ ಇದೆ. ಯಾಕಂದ್ರೆ ಅದಕ್ಕೆಲ್ಲರೂ ಕೂಡ ನಾವು ಜವಾಬ್ದಾರಿ ಆಗ್ತಾ ಇದ್ದೀವಿ. ಯಾವುದೇ ರೀತಿಯ ಮಾರ್ಗಸೂಚಿಗಳನ್ನು ನಾವು ಪಾಲನೆ ಮಾಡ್ತಾ ಇಲ್ಲ. ಅದೆಲ್ಲರೂ ಸೇರಿ ಜನಪ್ರತಿನಿಧಿಗಳಿಂದ ಹಿಡಿದು ಜನಸಾಮಾನ್ಯರವರೆಗೂ ಕೂಡ ಎಲ್ಲರೂ ಕೂಡ ಯಾರಿಗೆ ಹೇಗ್ ಬೇಕೋ ಅದೇ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ರೀತಿಯಾಗಿ ಆದ್ರೆ ಮುಂದೇನು ಅನ್ನುವಂತಹ ಪ್ರಶ್ನೆ ಇದೆ. ಸೋಂಕಿನ ಸುನಾಮಿಗೆ ಬೀದರ್, ಮೈಸೂರು, ಕಲಬುರಗಿ ತತ್ತರಿಸಿ ಹೋಗಿದೆ. ಸರ್ವಪಕ್ಷ ಸಭೆ ಕರೆಯೋದೇ ಲಾಕ್ಡೌನ್ ನಿರ್ಧಾರಕ್ಕ ಅನ್ನುವ ಪ್ರಶ್ನೆ ಇದೆ. ಯಾಕಂದ್ರೆ ಈಗಾಗಲೇ ಸಿಎಂ ನಿರ್ಧಾರವನ್ನ ಮಾಡಿದ್ದಾರೆ ಸರ್ವಪಕ್ಷಗಳ ಸಭೆಯನ್ನ ಕರೆಯೋದಿಕ್ಕೆ. ಆ ಒಂದು ಸಭೆಯಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ, ಎಲ್ಲರೂ ಕೂಡ ಪ್ರತಿಪಕ್ಷದವರು ಸೇರಿದಂತೆ ಎಲ್ಲರೂ ಯಾವ ರೀತಿಯಾದಂತಹ ಸೂಚನೆಯನ್ನ ಸಲಹೆಯನ್ನ ಕೊಡ್ತಾರೆ? ಲಾಕ್ಡೌನ್ ಅನಿವಾರ್ಯನ ಹಾಗಾದ್ರೆ ಕರ್ನಾಟಕಕ್ಕೆ? ಈಗಾಗಲೇ ಸಾಕಷ್ಟು ತಂತ್ರಜ್ಞರು ಹೇಳುವ ಪ್ರಕಾರ, ಅಂದ್ರೆ ಸಲಹಾ ಸಮಿತಿಯ ಅವರು ಹೇಳುವಂತಹ, ತಾಂತ್ರಿಕ ಸಲಹಾ ಸಮಿತಿ ಅವರು ಹೇಳುವ ಪ್ರಕಾರ, ಜೊತೆಗೆ ತಜ್ಞರು ಹೇಳುವಂತಹ ಪ್ರಕಾರ, ಲಾಕ್ಡೌನ್ ಅನಿವಾರ್ಯ ಅನ್ನೋದು ಕೆಲವು ಹೇಳಿದ್ರೆ, ಇನ್ನೂ ಕೆಲವರು ಲಾಕ್ಡೌನ್ ಗಿಂತಲೂ ಬಿಗಿಯಾದ ಕ್ರಮ ಅಗತ್ಯ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಲಾಕ್ ಆಗತ್ತಾ ಕರ್ನಾಟಕ? ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ರೆ 10,000ಕ್ಕಿಂತಲೂ ಹೆಚ್ಚಿನ ಪ್ರಕರಣಗಳು ದಾಖಲಾಗ್ತಾ ಇದ್ರೆ, ಬೆಂಗಳೂರಲ್ಲೇ ಅತಿ ಹೆಚ್ಚು ಪ್ರಕರಣಗಳು ಆಗ್ತಾ ಇದೆ. 7,000 ಒಂದು ದಿನ ಬಂದ್ರೆ 6,500 ಒಂದು ದಿನ, ಹೀಗೆ 5,000ಕ್ಕಿಂತಲೂ ಹೆಚ್ಚಿನ ಪ್ರಕರಣಗಳು ಬೆಂಗಳೂರು ಒಂದರಲ್ಲೇ ದಾಖಲಾಗ್ತಾ ಇದೆ. ಸೋಂಕಿನ ಸ್ಫೋಟ ಆಗ್ತಾ ಇದೆ. ನೈಟ್ ಕರ್ಫ್ಯೂ, ಕೊರೋನಾ ಕರ್ಫ್ಯೂಗೆ ಯಾರು ಕೂಡ ಕ್ಯಾರೆ ಅಂತ ಇಲ್ಲ. ಬೆಂಗಳೂರಲ್ಲಿ ಪ್ರತಿನಿತ್ಯ 6,000ಕ್ಕೂ ಹೆಚ್ಚು ಕೇಸ್ಗಳು ಬರ್ತಾ ಇದೆ, ದಾಖಲಾಗ್ತಾ ಇದೆ. ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ದಾಖಲಾಗ್ತಾ ಇರುವಂತಹ ಕೊರೋನಾ ಪ್ರಕರಣಗಳು ಅಂದ್ರೆ ಅದು ಮಹಾನಗರಿ, ಸಿಲಿಕಾನ್ ಸಿಟಿ, ರಾಜಧಾನಿ ಬೆಂಗಳೂರಲ್ಲಿ. ಯಾಕಂದ್ರೆ ಈಗಾಗಲೇ ಪ್ರತಿನಿತ್ಯ ಇಂತಹ ಕೇಸ್ಗಳು ಬರೋದ್ರಿಂದ ಇನ್ನೂ ಹೆಚ್ಚಿನ ಜಾಗರೂಕತೆಯ ಅವಶ್ಯಕತೆ ಇದೆ, ಇನ್ನೂ ಹೆಚ್ಚಿನ ಕಠಿಣ ನಿಯಮಗಳನ್ನ ರೂಪಿಸಬೇಕಾದಂತಹ ಅವಶ್ಯಕತೆ ಇದೆ ಅನ್ನೋದು ತಜ್ಞರ ಮಾತು. ವೀಕೆಂಡ್ ಲಾಕ್ಡೌನ್ ಮಾಡುತ್ತಾ ಸರ್ಕಾರ? ಕೇಸ್ ಕಡಿಮೆ ಆಗದಿದ್ರೆ 10-15 ದಿನ ಲಾಕ್ ಆಗೋದು ಗ್ಯಾರಂಟಿ ಅಂತಾನೆ ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಈಗಾಗಲೇ ಅಂತಹ ಸುಳಿವನ್ನ ಬಿಟ್ಕೊಡ್ತಾ ಇದ್ದಾರೆ. ಬೆಂಗಳೂರು ಲಾಕ್ಗೆ ತಜ್ಞರು ಕೊಟ್ಟಿದ್ದಾರೆ ಸಲಹೆ ಅಂತಾನೆ ಹೇಳಲಾಗ್ತಾ ಇದೆ. ಇಲ್ಲದಿದ್ರೆ ಜನ ಗುಂಪಾಗಿ ಸೇರೋದು, ಮಾಸ್ಕ್ ಹಾಕೊಳ್ಳದೆ ಇರೋದು, ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲದೆ ಇರುವಂತದ್ದು, ಯಾವುದೇ ರೀತಿಯಲ್ಲೂ ಮಾರ್ಗಸೂಚಿಗಳಂತೂ ಪಾಲನೆ ಆಗುವ ಹಾಗೆ ಕಾಣಿಸ್ತಾ ಇಲ್ಲ. ಎಲ್ಲ ಕಡೆ ಜನ ಜಂಗುಳಿಯೇ ಇರುತ್ತೆ. ಈ ಹಿನ್ನೆಲೆಯಲ್ಲಿ ತಜ್ಞರು ಈಗ ಕೊಡ್ತಾ ಇರುವಂತಹ ಸಲಹೆ ಅಂದ್ರೆ, ಒಂದ್ ಕಡೆ ಆರ್ಥಿಕ ಮುಗ್ಗಟ್ಟನ್ನ ಎದುರಿಸುವಂತಹ ಪರಿಸ್ಥಿತಿ ಇರಬೇಕು, ಇಲ್ಲ ಅಂದ್ರೆ ಇನ್ನೊಂದು ಕಡೆ ಲಾಕ್ಡೌನ್ ಅನ್ನ ಆದ್ರೂ ಮಾಡಬೇಕು. ಯಾಕಂದ್ರೆ ಜನಸಂದಣಿಯನ್ನ ಕಂಟ್ರೋಲ್ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ.